ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆ 5:30 ವ್ಲಾಗ್ ಶುರು ಮಾಡತ್ತೇನೆ. ಹಂಗೆ ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ನೋಡಿರಿ, ಚಿಯಾ ಸೀಡ್ಸ್ದು ನಾನು ಪ್ರಿಪೇರ್ ಮಾಡತ್ತೇನೆ. ನೈಟ್ ಮಲಗಬೇಕಾದ್ರೆ 1 ಚಮಚದಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ನಿ. ಇದು ಚಿಯಾ ಸೀಡ್ಸ್ ನಮಗೆ ಡೈಜೆಷನ್ಗೆ ಭಾಳ ಹೆಲ್ಪ್ ಆಗ್ತೈತ್ರಿ, ಜೊತೆಗೆ ನಮ್ಮ ಸ್ಕಿನ್ ನಮ್ಮ ವೇಟ್ ಲಾಸ್ಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಎಲ್ಲದಕ್ಕೂ. ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಸೇರಿಸ್ಕೊಳತ್ತೇನೆ. ಇದಕ್ಕೆ ಬಿಸಿನೀರನ್ನು ಸೇರಿಸ್ಕೊಳತ್ತೇನೆ. ನಮ್ಮ ಫ್ಯಾಟ್ನ ಬರ್ನ್ ಮಾಡೋಕ್ಕೆ, ವೇಟ್ ಲಾಸ್ಗೆ, ಪ್ರತಿಯೊಂದಕ್ಕೂ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ. ಈಗ ಒಂದು ರೌಂಡ್ ಚಂದಗೆ ಮಿಕ್ಸ್ ಮಾಡಿಕೊಂಡ್ರೆ ಮಾರ್ನಿಂಗ್ ಹೆಲ್ದಿಯಾದ ವೇಟ್ ಲಾಸ್ ಡ್ರಿಂಕ್ ರೆಡಿ ಆಯ್ತು ನೋಡಿರಿ. ನೀವು ಮಧ್ಯಾಹ್ನ ಹೊತ್ತು ಕುಡಿಬೋದು, ಸಂಜೆ ಹೊತ್ತು ಕುಡಿಬೋದು. ನಾನು ಮಾರ್ನಿಂಗ್ ಕುಡಿದ್ರೆ ಒಳ್ಳೆ ಎಫೆಕ್ಟ್ ಕೊಡ್ತತಿ, ಹಾಗಾಗಿ ಕುಡಿಯತ್ತೆ ನೋಡಿರಿ. ಅದಾದಮೇಲೆ ಸ್ವಲ್ಪ ಟೈಮ್ ಇತ್ತು ಬೆಳಗ್ಗೆ, ಹಾಗಾಗಿ ಕ್ಲೀನಿಂಗ್ ಕೆಲಸ ಮಾಡತ್ತಿದ್ನಿ. ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ, ಈ ಕಡೆ ಎಲ್ಲ ಹಾಗೆ ವರ್ಸೇ ಇರಲಿಲ್ಲ, ತುಂಬ ದಿವಸ ಆಗಿತ್ತು, ಧೂಳಾಗಿತ್ತು. ಹಾಗಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬರತ್ತಿದ್ನಿ. ಯಶಸ್ಸನ್ನು ಡೈಲಿ ಅಲ್ಲೇ ಮುಟ್ತೇವಿ ಇಳಿತೇವೆ ರೀ, ಹಾಗಾಗಿ ನಾನು ಈ ಕಡೆ ತಲೆನೇ ಹಾಕಿರಲಿಲ್ಲ, ತಲೆಯಾಗಿ ಬಂದೇ ಇರಲಿಲ್ಲ ನಂಗೆ ಒರೆಸ್ಬೇಕು ಇದನ್ನು ಈ ಪೋರ್ಷನ್ ಅಂತೇಳಿ. ಸೊ ಯಾಕೋ ಅಲ್ಲೆಲ್ಲ ಒಂಥರ ಧೂಳು ಧೂಳು ಅನ್ಸತ್ತಿತ್ತು. ಸೊ ಹಾಗಾಗಿ ಇರೋ ಟೈಮನ್ನು ಸ್ವಲ್ಪ ಈ ಕ್ಲೀನಿಂಗ್ ಒಳಗೆ ಉಪಯೋಗಿಸ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆ ಶುರು ಮಾಡಿದ್ನಿ. ಬೆಳಕು ಆಗತ್ತಿತ್ತು ನೋಡ್ರಿ, 6 ಗಂಟೆ ಆಗಕ್ಕೆ ಬಂದಿತ್ತು. ಒಂದೊಂದು ಸಾರಿ ಈ ಚಳಿಗೆ ಹೇಳಕ್ಕೆ ಮನಸ್ಸಾಗಲಿಲ್ಲ ಅಂದರೆ ಲೇಟ್ ಮಾಡ್ತೀನಿ, ಒಂದೊಂದು ಸಾರಿ ಬೇಗ ಎದ್ರಂತೂ ಏನೇನು ಪೆಂಡಿಂಗ್ ಕೆಲಸ ಅದಾವಲ್ಲ ಎಲ್ಲ ಮಾಡ್ಕೊಂಡೇ ಬಿಟ್ಟಿರ್ತೀನಿ. ಜೊತೆಗೆ ಚಿಂಟು ಅಂತೂ ಬೇಗ ಎಬ್ಸಂದಿದ್ದ, ಎಬ್ಬಿಸ್ಬೇಕ್ರಿ ಅವನು ಕೂಡ. ಅವನು ವಾಕ್ ಹೋಗ್ತೀನಿ ಬೇಗ ಎಬ್ಸು ಅಂತ ಹೇಳಿದ್ದ. ನೋಡೋಣ, ಅವ್ರ ಪಪ್ಪ ಎದ್ರೆ ಇಬ್ಬರು ಸೇರಿ ಕಳಿಸ್ಕೊಡ್ಬೇಕು ಇಬ್ಬರೂ. ಜೊತೆಗೆ ಇನ್ನೇನಿಲ್ಲ, ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ನಾಷ್ಟ ಅದು ರೆಡಿ ಆದಮೇಲೆ ಉಳ್ದಿದ್ದು ಮಾಡ್ಕೋಬೋದು, ಇಲ್ಲಾಂದ್ರೆ ಮತ್ತೆ ಸ್ಕೂಲ್ಗೆ ಚಯಸ್ಗೆ ಇಬ್ಬರಿಗೂ ಲೇಟ್ ಆಗಿಬಿಡ್ತತಿ. ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಮಾಡತ್ತೇನೆ ನೋಡಿರಿ. ಸಿಂಪಲಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಮೇಲೆ 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡತ್ರಿ. ಅದಾದಮೇಲೆ ಸ್ವಲ್ಪ ಚಕ್ಕೆ, ಪಲಾವ್ ಎಲೆ ಇವೆರಡೂ ಸೇರಿಸಿದ್ರೆ ಒಳ್ಳೆ ಘಮ ಬರ್ತೈತ್ರಿ ಕ್ಯಾಪ್ಸಿಕಮ್ ರೈಸ್ಗೆ. ಈಗ 2 ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳತತ್ತಿ. ನೀವು ಬೇಕು ಅಂದರೆ ಕಡಲೆಬೇಳೆ, ಹಸಿ ಬಟಾಣಿ, ಉದ್ದಿನಬೇಳೆ, ಶೇಂಗಾ ಏನು ಬೇಕಾದರೂ ಸೇರಿಸ್ಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಮತ್ತು ಗೋಡಂಬಿ ಆಮೇಲೆ ಹಸಿ ಬಟಾಣಿ ಇದೆಲ್ಲ ಸೇರಿಸ್ಕೊಂಡ್ರೆ ಟೇಸ್ಟ್ ಇರ್ತೈತಿ. ನಾನು ಇದನ್ನ ಯಾಕೆ ಸೇರಿಸಿಲ್ಪ ಅಂದರೆ ಚಿಂಟುಗೆ ಹಲ್ಲು ನೋವಿತ್ತು, ಹಂಗೊಂಚೂರು ಹಲ್ಲೊಳಗೆ ಏನಾದರೂ ಸಿಕ್ಕೊಂಡ್ರೆ ಹಲ್ಲು ನೋವು ಅನ್ನತ್ತಿದ್ದ. ಸೊ ಹಾಗಾಗಿ ಸಿಂಪಲ್ಲಾಗಿ ನಾನು ಈ ರೀತಿ ಮಾಡತ್ತಿದ್ನಿ. ಈಗ 2 ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ಸೈಜೊಳಗನ್ನು ಕಟ್ ಮಾಡಿಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಂಡತ್ತಿ. ಈಗ ಕ್ಯಾಪ್ಸಿಕಮ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ. ನಾನು ಹೆಚ್ಚಾಗಿ ರೈಸ್ ಒಳಗೆ ಏನಾದರೂ ಹುಡ್ಕಾಟಿರ್ತೀನಿ, ಬೆಳಗ್ಗೆ ಲಂಚ್ ಬಾಕ್ಸಿಗೆ ಬೇಕಾಗ್ತೈತಲ್ಲ, ಮತ್ತು ಬೇರೆ ಥರ ಮಾಡಿದರೆ ಅಷ್ಟು ಇಷ್ಟಪಡೋಂಗಿಲ್ಲ. ಸ್ಪೂನಿಂದ ತಿನ್ನೋದಾದ್ರೆ ಅವ್ರಿಗೆ ಕಂಫರ್ಟೇಬಲ್ ಹುಡುಗರಿಗಿಬ್ರಿಗೂ. ಈಗ 2 ಪ್ಯಾಕೆಟ್ ವಾಂಗಿಬಾತ್ ಪೌಡ್ರನ್ನ ನಾನು ಸೇರಿಸ್ಕೊಳತ್ತೀನಿ. ನೀವು ನೋಡ್ಕೊಂಡು ಸೇರಿಸ್ಕೊರಿ, ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಖಾರ ಆಗಿಬಿಡುತ್ತೆ ವಾಂಗಿಬಾತ್ ಪೌಡ್ರು. ಈಗ 1 ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಅಗ್ದಿ ಈಸಿ ರೀ, ನೀವು ಕ್ಯಾಪ್ಸಿಕಮ್ ಬದಲು ಬೇರೆ ತರಕಾರಿ ಎಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು. ಈಗ ಅನ್ನ ಮಾಡಿಟ್ಟಿದ್ನಿ, ಉದ್ರ ಉದ್ರ ಆಗಿ ಅರಕ್ಕಿಟ್ಟಿದ್ನಿ, ಆದರೂ ಸ್ವಲ್ಪ ಗಟ್ಟಿಯಾಗಿತ್ತು ರೀ. ಇದನ್ನು 1 ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಇದುವರೆಗೂ ಏನಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಲೇಬೇಕು ರೀ, ಅಷ್ಟು ರುಚಿ ಇರ್ತೈತಿ. ಸಡನ್ನಾಗಿ ಏನು ಮಾಡಬೇಕಪ್ಪ ನಾಷ್ಟಕ್ಕೆ ಅನ್ನೋ ಪ್ಲ್ಯಾನಿಂಗ್ ಇಲ್ಲದೆ ಇದ್ದಾಗ ಇನ್ಸ್ಟಂಟಾಗಿನೂ ಮಾಡ್ಬೋದು, ಅಗ್ದಿ ರುಚಿನೂ ಇರ್ತೈತಿ. ಚೆಂದಾಗಿ 1 ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳತ್ತೆ. ಆಮೇಲೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳತ್ತತ್ರಿ, ರುಚಿ ಬರ್ತತಿ ಹುಳಿ ಹುಳಿಯಾಗಿ. ಹಾಗಾಗಿ ಮತ್ತು ಆಲ್ರೆಡಿ ಅನ್ನ ಮಾಡಬೇಕಾದ್ರೆ ನಾ ಉಪ್ಪು ಹಾಕಿ ಮಾಡ್ಕೊಂಡಿತ್ತು, ಆದ್ರೆ ಸ್ವಲ್ಪ ಯಾಕೋ ಸಪ್ಪೆ ಅನ್ಸಕತ್ತಿತ್ತು. ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ 1 ರೌಂಡ್ ಮಿಕ್ಸ್ ಮಾಡ್ಕೊಳತ್ತೇನೆ. ಸೊ ಫೈನಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯ್ತು ನೋಡಿರಿ. ನಾಷ್ಟ ಆದಮೇಲೆ ನೆಕ್ಸ್ಟು ರಂಗೋಲಿ ಹಾಕಿದ್ನಿ ರೀ, ಬಾಗಿಲು ತೊಳೆದು. ಒಂದೊಂದು ಸಾರಿ ಇನ್ನೂ ಬೇಗನೆ ಬಾಗಿಲು ತೊಳೆದಿರ್ತೀನಿ, ಇವತ್ತು ನಾಷ್ಟ ಆದಮೇಲೆ ಬಾಗಿಲು ತೊಳೆಯೋ ಥರ ಆಯಿತು, ಸ್ವಲ್ಪ ಲೇಟ್ ಆಯಿತು. ಲಕ್ಷ್ಮೀ ಪಾದ ಮಾಡಿದ್ನಿ ನೋಡಿರಿ, ಮಧ್ಯದೊಳಗೆ ಎಷ್ಟು ಚೆಂದಾಗಿದ್ದಾವೆ, ಇಷ್ಟಿಷ್ಟೇ ಪುಟ್ಟದಾಗಿ. ಹಂಗೆ ಶುಕ್ರವಾರದ ಪೂಜೆನು ಮುಗೀತು ನೋಡಿರಿ. ಸೋಮವಾರ ಶುಕ್ರವಾರ ಇವು ನನಗೆ ಭಾಳ ಒಂದು ಟೈಮ್ ತಗೊಂಡು ಪೂಜೆ ಮಾಡುವಂಥ ದಿನಗಳಂತ ಹೇಳ್ಬೋದು.
ಹಾಗೆ ನೋಡಿರಿ ಅರ್ಶಿನ ಕುಂಕುಮದ್ದು ಅದು ಪಟ್ಟಿ ತೊಗೊಂಡು ಬಂದಿದ್ದಲ್ಲ ನಾನು ದೀಪಾವಳಿ ಶಾಪಿಂಗ್ ಒಳಗೆ ಇಲ್ಲಿ ಅಂಟಿಸಿದೆ ನಾನು ದೇವ್ರ ಮನೆಗೆ ಎಷ್ಟು ಚಂದ ಕಾಣತತ್ತಿ ನೋಡೋಕ್ಕೂ ಖುಷಿ ಅನ್ನಿಸ್ತತ್ತಿ ಒಂಥರ ಮನಸ್ಸಿಗೂ ಸಮಾಧಾನ ಈ ಥರ ಎಲ್ಲ ಪೂಜೆ ಮಾಡಿದಾಗ. ಹಾಗೆ ಪ್ರತಿ ಶುಕ್ರವಾರ ಲಲಿತ ಸಹಸ್ರನಾಮ ಅಂತೂ ಓದೇ ಓದ್ತೇನೆ. ನನಗೆ ಈಗ ಆಗಲಿಲ್ಲ, ಹಾಗಾಗಿ ಸಂಜೆ 6 ಗಂಟೆಗೆ ಓದಬೇಕು ಅಂತ ಅಂದ್ಕೊಂಡೇನಿ. ಹಂಗೆ ದೋಸೆ ಅಂತೂ ಮಾಡಿ ಭಾಳ ದಿವಸ ಆಗಿತ್ತು ರೀ, ಹಾಗಾಗಿ ದೋಸೆಗೆ ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆಸಿಟ್ಟೇನಿ. ಭಾಳ ಸಲ ಮೆಜರ್ಮೆಂಟ್ ಹೇಳೀನಿ, ಆದರೂ ಹೊಸಬ್ರು ನೋಡ್ತಿರ್ತೀರಲ್ಲ ಹಾಗಾಗಿ ಇನ್ನೊಂದು ಸರಿ ಹೇಳತ್ತೆ ನೋಡಿರಿ. 4 ಗ್ಲಾಸು ಅಕ್ಕಿ, 1 ಗ್ಲಾಸ್ ಉದ್ದಿನ ಬೇಳೆ, 1 ಗ್ಲಾಸ್ ಅವಲಕ್ಕಿ, 1/2 ಗ್ಲಾಸು ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ, 2 ಚಮಚದಷ್ಟು ಸಾಬುದಾನಿ ಸೇರಿಸಿದ್ದೇನೆ ರೀ. ಅದಾದಮೇಲೆ ನೋಡಿರಿ ಈಗ ಟೈಮು 11 ಗಂಟೆ. ನಮ್ಮ ಮನೆಯವ್ರ ಜೊತೆ ಹೊರಗಡೆ ಹೊಂಟಿದ್ನಿ, ಒಂಥರ ಜಾಲಿ ರೈಡ್ ಅಂತ ಹೇಳ್ಬೋದು. ಒಂದೇನೋ ಇಂಪಾರ್ಟೆಂಟ್ ಕೆಲಸ ಐತಿ, ಅದನ್ನು ಮುಗಿಸ್ಕೊಂಡು ಒಂದು ರೌಂಡ್ ಹಂಗೆ ತಿರ್ಗಾಡ್ಕೊಂಡು ಬರೋಣ ಬಾ ಅಂತ ಫೋರ್ಸ್ ಮಾಡತ್ತಿದ್ರು, ಹಾಗಾಗಿ ಅವ್ರ ಜೊತೆ ಹೊಂಟಿದ್ನಿ. ಓಕೆ, ನಮ್ಮ ಯಜಮಾನ್ ಕೂಡ ಇಲ್ಲೇ ಕೂತಿದ್ದಾರೆ, ತುಂಬ ಸೈಲೆಂಟ್ ಬಾಯ್ ಅವರು, ಯಾವಾಗೂ ಮಾತಾಡಲ್ಲ, ಏನು ಬೇಜಾರು ಮಾಡ್ಕೋಬೇಡಿ. ಆದರೆ ಖುಷಿ ಪಡ್ತಾರೆ ನನ್ನ ವ್ಲಾಗ್ ನೋಡಿ ಅಲ್ವಾ. ಅವರು ಒಬ್ಬ ಏನು ಸೀಕ್ರೆಟ್ ಅಭಿಮಾನಿ, ಮೇಲೆ ಬೈಯೋದು ಒಳಗಡೆ ಖುಷಿ ಪಡೋದು. ಹಾಗೆ ಕಾಮಿಡಿ ಮಾಡತ್ತಿದ್ನಿ, ಯಾಕಂದರೆ ಅವರು ನನ್ನ ವ್ಲಾಗ್ಸ್ಗೆ ಯಾವಾಗಲೂ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ, ಹಾಗಾಗಿ ಹಾಗೆ ಒಂದು ಕಾಮಿಡಿಯಾಗಿ ಒಂದು ವೀಡಿಯೋ ಮಾಡೋಕ್ಕೆ ಹೋದ್ನಿ, ಅದು ಒಂದು ವೀಡಿಯೋನೇ ಆಗೋಯಿತು. ಸೊ ಹಾಗಾಗಿ ವೀಡಿಯೋ ಮಾಡಬೇಡ ಮಾಡಬೇಡ ಅನ್ನತ್ತಿದ್ರು, ನಾನು ಅವ್ರು ರೇಗಿಸ್ಕೊಂತ ಒಂದು ವೀಡಿಯೋ ಮಾಡತ್ತಿದ್ನಿ. ಮತ್ತು ನಾನು ವೀಡಿಯೋ ನೋಡೋದಿಲ್ಲ ಅಂತಿರ್ತಾರೋ, ಆದರೆ ನನಗೆ ಗೊತ್ತಿಲ್ಲದಂಗೆ ವೀಡಿಯೋ ನೋಡ್ತಿರ್ತಾರೋ, ಅದಕ್ಕಾಗಿ ನಾನು ಅವ್ರಿಗೆ ಸೀಕ್ರೆಟ್ ಅಭಿಮಾನಿ ಅಂತಿರ್ತೇನೆ. ಜೊತೆಗೆ ನನಗೆ ಗೊತ್ತಿಲ್ಲದಂಗನ ಆ ವೀಡಿಯೋಗೆ ಲೈಕ್ನೂ ಮಾಡಿರ್ತಾರೋ ಅವರು. ನಾನು ಅಂತಿರ್ತೇನೆ ನೋಡಲ್ಲ ನೋಡಲ್ಲ ಅಂತಿರ್ತೀರಿ, ಮತ್ತು ನನ್ನ ವೀಡಿಯೋ ಯಾಕೆ ಲೈಕ್ ಎಲ್ಲ ಮಾಡ್ತೀರಿ ಅಂತೇಳಿ. ಸೊ ಹಾಗಾಗಿ ಕಾಮಿಡಿ ಮಾಡ್ಕೊಂತ ಹೊಂಟಿದ್ವಿ. ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಕಡೆ ಬಂದಿದ್ವಿ. ನಾನು ಮದುವೆ ಆದಾಗಿಂದನೂ ಹೆಚ್ಚಾಗಿ ಗ್ರೀನ್ ಲೀಫ್ಗೇ ಬರ್ತೀವಿ. ಸೊ ಈಗೀಗಂತೂ ಬಂದೇ ಇರಲಿಲ್ಲ ಈ ಕಡೆ, ಹಾಗಾಗಿ ಇಲ್ಲೇ ಕೆಲಸ ಆಯ್ತಲ್ಲ ಮುಗಿಸ್ಕೊಂಡು ಇವತ್ತು ಗ್ರೀನ್ ಲೀಫ್ಗೆ ಬಂದಿದ್ವಿ. ಹಂಗೆ ನನಗೆ ಸೂಪ್ ಕುಡಿಯೋ ಥರ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ನಾರ್ತ್ ಇಂಡಿಯನ್ ಮೀಲ್ ತೊಗೊಂಡಿದ್ದೀನಿ. ಸೌತ್ ಇಂಡಿಯನ್ ಮೀಲ್ ಕುರ್ಬೇಟ್ ತೊಗೊಂಡಿದ್ದಾರೆ. ಸ್ಮೈಲ್ ಸ್ಮೈಲ್ ಕೊಡಲ್ಲ ಸ್ಮೈಲ್. ಹಂಗೆ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊಂಟೇವಿ. ಇನ್ನೊಂದು ಖುಷಿ ಏನಪ್ಪ ಅಂದ್ರೆ ಮನೆಗೆ ಹೋಗಿ ಅಡುಗೆ ಮಾಡೋ ಕೆಲಸ ಇಲ್ಲ ಅಂತ, ಅದೊಂದು ಭಾಳ ಖುಷಿ ಅನ್ಸತ್ತಿತ್ತು. ಇಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಅಡುಗೆ ಮಾಡೋದು ಐತೆ ಅಂದ್ರೆ ಅಯ್ಯೋ ಮನೆಗೆ ಹೋದ್ಮೇಲೆ ಮಾಡಬೇಕು ಮಾಡಬೇಕು ಅನ್ನೋ ಥರ ಟೆನ್ಷನ್ ಆಗ್ತಿತ್ತು. ಸೊ ಫ್ರೆಂಡ್ಸ್, ಈಗ ಟೈಮು 1 ಗಂಟೆ, ಮನೆ ಕಡೆ ಹೊಂಟೇವಿ ಊಟ ಎಲ್ಲ ಮುಗಿಸ್ಕೊಂಡು. ಚಿಂಟು ಮತ್ತು ಶ್ರೇಯಸ್ಗೆ ಏನು ತೊಗೊಂಡಿರಲಿಲ್ಲ ಅಂಥೇಳಿ ನಮ್ಮ ಮನೆಯವರು ಅಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಒಳಗೆ ಸ್ವೀಟ್ಸ್ ತರಕ್ಕೆ ಹೋಗಿದ್ದಾರೆ. ಮತ್ತು ಯಾವಾಗಲೂ ನಾವು ಎಲ್ಲರೂ ಜೊತೆಲೆ ಊಟಕ್ಕೆ ಹೋಗ್ತೇವೆ, ಇವತ್ತು ಫಸ್ಟ್ ಟೈಮ್ ಅವ್ರನ್ನ ಬಿಟ್ಟು ಹೋಗಿದ್ದು ಒಂಥರ ಬೇಜಾರು ಅನ್ಸತ್ತಿತ್ತು. ಅವರಿದ್ರಂತೂ ಇನ್ನೂ ಒಂಥರ ಹೊರಗಡೆ ಹೋಗೋದು ಅಂದರೆ ಅದು ಎಲ್ಲ ಭಾಳ ಖುಷಿ ಪಡ್ತಾರಲ್ಲ, ಅವ್ರನ್ನ ಬಿಟ್ಟು ಊಟ ಮಾಡಿದ್ದು ಒಂಥರ ಖುಷಿ, ಅವರು ಇರಬೇಕಾಗಿತ್ತು ಅನ್ನೋ ಥರ ಮಿಸ್ ಮಾಡ್ಕೊಳತ್ತಿದ್ವಿ. ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗೋನು, ಅವರು ಹೆಂಗೂ ನಮ್ಮ ಜೊತೆ ಇವತ್ತು ಊಟಕ್ಕೆ ಬಂದಿಲ್ಲ ಅಂದ್ಕೊಂಡು ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದಾರೆ. ಮತ್ತು ಸ್ಕೂಲಿಂದ ಬಂದ ತಕ್ಷಣ ಇಬ್ಬರು ಬರೀ ಮನೆಯೆಲ್ಲ ಚೆಕ್ ಮಾಡ್ತಾರೆ ಏನೇನು ತಿನ್ನಕ್ಕೈತಿ ಏನು ಸ್ನ್ಯಾಕ್ಸ್ ಐತಿ ಅಂತ ಹೋಗಿ ಕಾಡ್ತಿರ್ತಾರೆ. ಅವರಿಗೆ ಏನೇನು ಸ್ವೀಟ್ಸ್ ಇಷ್ಟ ಆಗ್ತಿತ್ತಲ್ಲ ಅದನ್ನೆಲ್ಲ ತರೋನು ಅಂತೇಳಿ ನಮ್ಮನೆಯವ್ರು ಜಸ್ಟ್ ಹೋದರು. ಅದೇ ಹೇಳತ್ತಿದ್ರು, ನೀನು ಬಂದು ನನ್ನ ಜೇಬಿಗೆ ಕತ್ರಿ ಬಿತ್ತು ಅಂತೇಳಿ. ಯಾಕಂದ್ರೆ ಆಲ್ರೆಡಿ ನಾನು ಮನೆ ಬಿಡುವಾಗ ಹೇಳಿದ್ನಿ ಬಂದಿಂದ ಅಡುಗೆ ಮಾಡೋದು ಲೇಟ್ ಆಗ್ತತಿ, ನಾ ಬರಂಗಿಲ್ಲ ಬರಂಗಿಲ್ಲ ಅಂದ್ರೂ ಬಾ ಅಂದರು.
ಹಾಗಾದರೆ ಹೊರಗಡೆ ಊಟ ಮಾಡೋದಾದರೆ ಬರ್ತೇನೆ ಅಂದಿದ್ನಿ. ಸೊ ಅದನ್ನೇ ಕಾಮಿಡಿ ಮಾಡತ್ತಿದ್ರು. ನೋಡಿ ನೀನು ಕರ್ಕೊಂಡು ಬಂದು ನನ್ನ ಜೇಬಿಗೆ ಕತ್ರಿ ಬಿತ್ತಂತೇಳಿ. ಇಲ್ಲಾಂದರೆ ಈಗ 1 ಗಂಟೆಗೆ ಹೋಗಿ ನಾನು ಅಡುಗೆ ಶುರು ಮಾಡಿದ್ರು ಭಾಳ ಟೈಮ್ ಹಿಡಿದೈತೆ. ಸಿಂಪಲಾಗಿ ಏನಾದರೂ ಒಂದು ಮಾಡ್ಕೊಂಡು ತಿನ್ಬೇಕಾಗ್ತಿತ್ತು. ಸ್ವಲ್ಪ ಇವತ್ತು ಫ್ರೀ ಡೇ ಅಂತ ಹೇಳ್ಬೋದು. ಇನ್ನು ಶ್ರೇಯಸ್ ಚಿಂಟು ಬರೋ ಟೈಮ್ಗೆ ಸಂಜೆ ಏನಾದರೂ ಮಾಡ್ಕೊಡ್ಬೇಕು ಇಷ್ಟ. ಹಂಗೆ ಚಿಂಟುಗೆ ಶ್ರೇಯಸ್ಗೆ ಇಷ್ಟ ಆಗುವಂಥ ಸ್ವೀಟ್ಸ್ನ ತೊಗೊಂಡು ಬಂದಿದ್ವಿ. ಚಿಂಟುಗೆ ಮಾತ್ರ ಈ ಆ್ಯಪಲ್ ಏನೈತಲ್ಲ ಶೇಪು ಆ ಸ್ವೀಟ್ ಅಂದ್ರೆ ಭಾಳ ಇಷ್ಟ. ಯಾವಾಗಲೇ ನಾವು ಸ್ವೀಟ್ ತರಕ್ಕೆ ಹೋದ್ರೂ ನನಗೆ ಅದು ಆ್ಯಪಲ್ ಸ್ವೀಟ್ ಬೇಕಂತಲೇ ಹೇಳಿ ಕಳಿಸ್ತಾನು. ಸೊ ಅವನಿಗೋಸ್ಕರ ಸ್ಪೆಷಲಾಗಿ ಅದೊಂದು ತೊಗೊಂಡು ಬಂದಿದ್ದರು. ಮತ್ತು ಕ್ಯಾಶ್ಯೂ ರೋಲ್ ಅಂದರೆ ಭಾಳ ಇಷ್ಟ ಅವನಿಗೆ, ಅದಷ್ಟು ತಂದಿದ್ದರು. ಮತ್ತು ಮಿಕ್ಸ್ಚರ್ ನಮ್ಮ ಮನೆಯವ್ರಿಗೆ ಇಷ್ಟ, ಇನ್ಯಾರು ತಿನ್ನೋದಿಲ್ಲ. ಇಬ್ಬರು ಬಂದ ತಕ್ಷಣ ಎಲ್ಲ ಡಬ್ಬ ಹುಡುಕಾಡ್ತಿರ್ತಾರೆ ಸ್ನ್ಯಾಕ್ಸು, ಹಾಗಾಗಿ ಕೊಟ್ಟರೆ ಫುಲ್ ಖುಷಿಯಾಗಿಬಿಡ್ತಾರೆ. ಮತ್ತು ಇನ್ನೂ ಎಕ್ಸ್ಟ್ರಾ ಸಾಮಾನೆಲ್ಲ ಬೇಕಾಗಿತ್ತು. ದೀಪದ ಎಣ್ಣೆ ಬೇಕಾಗಿತ್ತು. ನಾನು ಕಾರ್ತಿಕ ಮಾಸ ಆಗಿರೋದ್ರಿಂದ ಮನೆ ಮುಂದೆಲ್ಲ ದೀಪ ಹಚ್ತೇನಲ್ಲ, ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಖಾಲಿಯಾಗತ್ತಿತ್ತು. ಹಾಗಾಗಿ ದೀಪದ ಎಣ್ಣೆ ಮತ್ತು ವಿಕ್ ಸ್ವೈಪರ್ ಬೇಕಾಗಿತ್ತು. ಚಿಂಟುಗೆ ನೆಗಡಿ ಆಗಿತ್ತು, ಹಾಗಾಗಿ ಅದಷ್ಟು ಉಳಿದಿರೋದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಈಗ ಕೆಲಸ ಅಂತೂ ಏನೂ ಇಲ್ಲ, ಅಡುಗೆ ಏನೂ ಮಾಡಿಲ್ಲಲ್ರಿ. ಸೊ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡಿನಿ. ಡೈಲಿ ಅಂತೂ ಕೆಲಸ ಇದ್ದದ್ದು, ಏನಾದರೂ ಕೆಲಸ ತಪ್ಪಿದ್ದಲ್ಲ ಹೆಣ್ಮಕ್ಳಿಗೆ. ಸೊ ಇರೋ ಟೈಮನ್ನು ಸ್ವಲ್ಪ ಈಗ ರೆಸ್ಟ್ ಮಾಡಬೇಕು ಅಂದ್ಕೊಂಡೇನಿ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಟೈಮು 4 ಗಂಟೆ, ನನಗೆ ಫುಲ್ ಮಳೆನೂ ಶುರು ಆಗೈತಿ. ಸ್ವಲ್ಪ ಈಗ ರಿಲ್ಯಾಕ್ಸ್ ಮಾಡತ್ತಿದ್ದೆ. ಇನ್ನು ಚಿಂಟು ಬರೋ ಟೈಮು ಇನ್ನೊಂದು 15 ನಿಮಿಷ, ಅಷ್ಟೊತ್ತಿಗೆ ಒಂಚೂರು ರೆಸ್ಟ್ ಮಾಡೋಣ ಅಂತೇಳಿ ಹಂಗೆ ಕುಂತಿದ್ದೆ ನಾನು. ಹಂಗೆ ಶ್ರೇಯಸ್ ಮತ್ತು ಚಿಂಟು ಬಂದಮೇಲೆ ಮ್ಯಾಗಿ ಮಾಡಿಕೊಡತ್ತಿದ್ನಿ, ಯಾಕಂದರೆ ಮಧ್ಯಾಹ್ನ ಅಂತೂ ನಾನೇನೂ ಮಾಡಿರಲಿಲ್ಲ. ಕ್ವಿಕ್ಕಾಗಿ ಆಗುವಂಥ ಮ್ಯಾಗಿನ ಮಾಡಿಕೊಡತ್ತೀನಿ. ಶ್ರೇಯಸ್ ಅಷ್ಟು ಇಷ್ಟಪಡೋಂಗಿಲ್ಲ, ಯಾವಾಗಲೂ ಒಂದು ಸಾರಿ ಮಾಡಿಕೊಟ್ರೆ ತಿಂದಿರ್ತಾನು. ಚಿಂಟುಂದೇನು ತೊಂದರೆ ಇಲ್ಲ, ಅವ್ನು ತಿಂತಾನು. ಸೊ ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಮಾಡಿಕೊಡತ್ತಿದ್ನಿ, ಯಾಕಂದರೆ ಸ್ಕೂಲಿಂದ ಬಂದ ತಕ್ಷಣ ಇಬ್ಬರಿಗೂ ಫುಲ್ ಹಸಿವಾಗಿರ್ತೈತಲ್ಲ. ಹಾಗಾಗಿ ಚಿಂಟುಗಂತೂ ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಟಿ ವಿ ನೋಡಿದಾಗನ ಸಮಾಧಾನ, ಒಂದು 5:30 ನೋಡಿರ್ತಾನೆ, ಆಮೇಲೆ ಓದ್ಕೊಳಕ್ಕೆ ಕೂತ್ಕೊಂಡಿರ್ತಾನೆ. ಹಂಗೆ ಅವ್ನ ಸ್ಟಡಿ ರುಟೀನ್ ಯಾವ ರೀತಿ ಇರ್ತೈತಿ ಹೇಳ್ರಿ ಅಂಥೇಳಿ ಕಮೆಂಟ್ಸ್ ಬಾಕ್ಸ್ರಿಗೆ ಒಬ್ಬರು ನನ್ನ ಕೇಳಿದರು. ಅವನೇನಿಲ್ಲ, ಸ್ಕೂಲಿಂದ ಬಂದ ತಕ್ಷಣ ಒಂದು 5:30 ಟಿ ವಿ ನೋಡ್ತಾನೆ ರೀ, 6 ಗಂಟೆ ಆಗ್ತದೆ ಅವ್ನು ಓದ್ಕೊಳಕ್ಕೆ ಕೂತ್ಕೊಳಕ್ಕೆ, ಆಮೇಲೆ 9 ಗಂಟೆಗೆ ಊಟ ಮಾಡಿ ಮಲ್ಕೋತಾನು. ಹಂಗೆ ಡೈಲಿ ಸ್ಕೂಲೊಳಗೆ ಏನು ಲೆಸನ್ ಮಾಡ್ತಾರಲ್ಲ ಅವತ್ತಿಂದ ಅವತ್ತೇ ಓದಿಸ್ತೇನೆ, ಯಾವಾಗಲೂ ಪ್ರಿಪೇರ್ ಒಳಗೆ ಇಟ್ಟಿರ್ತೇನೆ ಅವನ್ನ. ಯಾಕಂದರೆ ಒಂದೇ ಸಾರಿ ಟೆಸ್ಟ್ ಬಂದರೆ ಒಂದೇ ಸಾರಿ ಓದೋಕ್ಕಾಗಂಗಿಲ್ಲ, ಮತ್ತು ಸರ್ಪ್ರೈಸ್ ಟೆಸ್ಟ್ ಅಂತೂ ನಡೀತಿರ್ತಾವೆ. ಹಾಗಾಗಿ ಯಾವಾಗಲೂ ಅವ್ರು ಪ್ರಿಪೇರ್ ಇರಲೇಬೇಕಾಗ್ತೈತಿ. ಇಷ್ಟೇ ನೋಡಿರಿ ಅವ್ನ ಸ್ಟಡಿ ರುಟೀನು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.